ಕೊರೋನಾ ಮಹಾಮಾರಿ ಬೆಂಗಳೂರಲ್ಲಿ ದಿನೇ ದಿನೇ ಕೊರೋನಾ ಸ್ಫೋಟ ಆಗ್ತಾ ಇದೆ ಹೊಸ ಹೊಸ ಏರಿಯಾವನ್ನ ಸುತ್ತುವರೆದಿರುವಂತಹ ಡೆಡ್ಲಿ ವೈರಸ್ ದಿನೇ ದಿನೇ ಕೊರೋನಾ ಸ್ಫೋಟವಾಗ್ತಾ ಇರುವ ಕುರಿತು ಸ್ಫೋಟಕ ಸುದ್ದಿ ಇದು ಅರ್ಧ ಬೆಂಗಳೂರಿಗೆ ಸೋಂಕು ಆವರಿಸಿಕೊಂಡಿದೆ ಸೋಂಕು ರಹಿತ ಗ್ರೀನ್ ಝೋನ್ಗಳಲ್ಲೂ ಕೂಡ ಇದೀಗ ಕೊರೋನಾ ಕಂಡು ಬರ್ತಾ ಇದೆ ಅರ್ಧ ಬೆಂಗಳೂರಲ್ಲಿ ಕಂಪ್ಲೀಟ್ಲಿ ಕೊರೋನಾ ವ್ಯಾಪಿಸಿರೋದನ್ನ ನಾವು ಗಮನಿಸ್ತಾ ಇದೀವಿ ದಿನೇ ದಿನೇ ಕೊರೋನಾ ಸ್ಫೋಟ ಆಗ್ತಾ ಇದೆ ಬೆಂಗಳೂರಲ್ಲಿ ಪ್ರತಿದಿನ ದಾಖಲಾಗ್ತಾ ಇರುವಂತ ಕೇಸ್ಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ಹೊಸ ಹೊಸ ಏರಿಯಾಗಳಲ್ಲಿ ಗ್ರೀನ್ ಝೋನ್ ಏರಿಯಾಗಳಲ್ಲಿ ಕಂಡು ಬರ್ತಾ ಇದೆ ಸೋಂಕು ರಹಿತ ಗ್ರೀನ್ ಝೋನ್ಗಳಲ್ಲೂ ಕೂಡ ಇದೀಗ ಕೊರೋನಾ ಆರ್ಭಟ ಶುರುವಾಗಿದೆ ಅರ್ಧ ಬೆಂಗಳೂರು ವ್ಯಾಪಿಸಿದ ಕೊರೋನಾ ಮಹಾಮಾರಿ ಬೆಂಗಳೂರಲ್ಲಿ ಇಂದು 9 ಕೊರೋನಾ ಪಾಸಿಟಿವ್ ಕೇಸ್ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ ಬೆಂಗಳೂರಿನ ಹೊಸ ಹೊಸ ಏರಿಯಾಕ್ಕೂ ಕೂಡ ಕೊರೋನಾ ಎಂಟ್ರಿ ಕೊಡ್ತಾ ಇದೆ ಕಾಳಿದಾಸ ಲೇಔಟ್ ನಲ್ಲಿ ಒಂದು ಪಾಸಿಟಿವ್ ಕೇಸ್ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಕಾಳಿದಾಸ ಲೇಔಟ್ ನಲ್ಲಿ 35 ವರ್ಷದ ವ್ಯಕ್ತಿಗೆ ಸೋಂಕು ಅಂತಿದ್ದಾರೆ ಬೆಂಗಳೂರಲ್ಲಿ ಈ ಕ್ಷಣದವರೆಗೂ 9 ಕೊರೋನಾ ಪಾಸಿಟಿವ್ ಕೇಸ್ ಸಾಧ್ಯತೆ ಅಂತ ಅಂತಿದ್ದಾರೆ ಬೆಂಗಳೂರಿನ ಹೊಸ ಹೊಸ ಏರಿಯಾಕ್ಕೂ ಕೂಡ ಕೊರೋನಾ ಎಂಟ್ರಿ ಕೊಡ್ತಾ ಇದೆ ಸೋ ಇದುವರೆಗೂ 9 ಕೊರೋನಾ ಪಾಸಿಟಿವ್ ಕೇಸ್ ಸಾಧ್ಯತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕಾಳಿದಾಸ ಲೇಔಟ್ ನಲ್ಲಿ ಒಂದು ಪಾಸಿಟಿವ್ ಕೇಸ್ ನ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಕಾಳಿದಾಸ ಲೇಔಟ್ ನಲ್ಲಿ 35 ವರ್ಷದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಜಕ್ಕಸಂದ್ರದಲ್ಲಿ ಇಂದು 40 ವರ್ಷದ ವ್ಯಕ್ತಿಗೂ ಕೂಡ ಕೊರೋನಾ ಕಂಡು ಬಂದಿದೆ ಅಂತ ಹೇಳ್ತಿದ್ದಾರೆ ಭೈರಸಂದ್ರದಲ್ಲಿ 83 ವರ್ಷದ ವೃದ್ಧನಲ್ಲಿ ಕೊರೋನಾ ಸೋಂಕು ಅನ್ನುವಂತ ಮಾಹಿತಿ ಡಯಾಲಿಸಿಸ್ ಪೇಷಂಟ್ ಆಗಿದ್ದಂತಹ ಭೈರಸಂದ್ರದ ಈ ವೃದ್ಧನಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ ಅಂತಿದ್ದಾರೆ ಇನ್ನು ಕೆಂಪೇಗೌಡ ನಗರ ಉಮಾ ಥಿಯೇಟರ್ ಬಳಿ ಒಂದು ಕೇಸ್ ಅನ್ನುವಂತ ಮಾಹಿತಿ ಇಟ್ಟು ಮಡುವು ಏರಿಯಾದಲ್ಲಿ ಒಬ್ಬರಿಗೆ ಕೊರೋನಾ ಒಕ್ಕರಿಸಿದೆ ಅಂತ ಹೇಳ್ತಿದ್ದಾರೆ ಟೋಟಲಿ 9 ಮಂದಿಗೆ ಈ ಕ್ಷಣದವರೆಗೂ ಕೊರೋನಾ ಬಂದಿದೆ ಅನ್ನುವಂತ ಮಾಹಿತಿ ಆದರೆ ಈ ಕುರಿತಂತೆ ಸಂಜೆ ಹೆಲ್ತ್ ಬುಲೆಟಿನ್ ಪ್ರೊಡ್ಯೂಸ್ ಆದ ನಂತರ ಕನ್ಫರ್ಮೇಶನ್ ಸಿಗುತ್ತೆ ಆದರೆ ಆರೋಗ್ಯ ಇಲಾಖೆಯಿಂದ ಸಿಗ್ತಾ ಇರುವಂತ ಮಾಹಿತಿ ಈ ಕ್ಷಣದವರೆಗೂ 9 ಮಂದಿಯಲ್ಲಿ ಕೊರೋನಾ ಅನ್ನುವಂಥದ್ದು ಹಾಗಾದ್ರೆ ಹೊಸ ಹೊಸ ಏರಿಯಾಗಳಲ್ಲಿ ಕೊರೋನಾ ಕಂಡು ಬರ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅತಿ ಹೆಚ್ಚು ಹೊಸ ಏರಿಯಾಗಳಲ್ಲಿ ಹೊಸ ಪ್ರಕರಣಗಳು ದಾಖಲಾಗ್ತಾ ಹೋಗ್ತಾ ಇದ್ದಾವೆ ಇಡೀ ಚಾಮರಾಜಪೇಟೆಯ ಜನ ಅಲರ್ಟ್ ಆಗಲೇಬೇಕು ಯಾಕಂದ್ರೆ ಚಾಮರಾಜಪೇಟೆಯಲ್ಲಿ ತಗ್ಗುತ್ತಲೇ ಇಲ್ಲ ಕೊರೋನಾ ಇಂದು ಕೂಡ ಚಾಮರಾಜಪೇಟೆಯಲ್ಲಿ ಕೊರೋನಾ ಪಾಸಿಟಿವ್ ಅನ್ನುವಂತ ಮಾಹಿತಿ ಬರ್ತಾ ಇದೆ ಚಾಮರಾಜಪೇಟೆ ವ್ಯಾಪ್ತಿಯಲ್ಲಿ 2 ಕೊರೋನಾ ಸೋಂಕು ಪತ್ತೆಯಾಗುವ ಸಾಧ್ಯತೆ ಅನ್ನುವಂತ ಮಾಹಿತಿ ರಾಣಾ ಸಿಂಗ್ ಪೇಟೆಯಲ್ಲಿ ಮಹಿಳೆಗೆ ಕೊರೋನಾ ಬಂದಿದೆ ಅಂತ ಹೇಳಲಾಗ್ತಾ ಇದೆ 48 ವರ್ಷದ ಮಹಿಳೆಯಲ್ಲಿ ಕೊರೋನಾ ಅನ್ನುವಂತಹ ಶಂಕೆ ಇದೆ ಶೀತ ಕೆಮ್ಮು ಜ್ವರದಿಂದ ಈ ಮಹಿಳೆ ಬಳಲ್ತಾ ಇದ್ರು ಇನ್ನು ಕರೇಕಲ್ಲು ಆಂಜನೇಯ ದೇಗುಲದ ಬಳಿ 1 ಕೊರೋನಾ ಕೇಸ್ ಸಾಧ್ಯತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಮೈಸೂರು ರೋಡ್ ನಲ್ಲಿರುವಂತಹ ಕರೇಕಲ್ಲು ಆಂಜನೇಯ ಟೆಂಪಲ್ ಇದು 53 ವರ್ಷದ ಮಹಿಳೆಗೂ ಕೂಡ ಇದೀಗ ಸೋಂಕು ಕಂಡು ಬರ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಚಾಮರಾಜಪೇಟೆ ಸುತ್ತಮುತ್ತ ಇದೀಗ ಕೊರೋನಾ ಆವರಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಅಲ್ಲೇ ಹತ್ತಿರದಲ್ಲಿ ಪಾದ್ರಾಯಣಪುರ ಇದೆ ಸೊ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡ್ರೆ ಚಾಮರಾಜಪೇಟೆಯಲ್ಲಿ ತಗ್ಗುತ್ತಲೇ ಇಲ್ಲ ಕೊರೋನಾ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಇನ್ನು ಪ್ಯಾಲೇಸ್ ಗ್ರೌಂಡ್ ಆಸುಪಾಸಿಗೂ ಕೂಡ ಕೊರೋನಾ ಢವಡವ ಶುರುವಾಗ್ಬಿಟ್ಟಿದೆ ಹೊಸ ಏರಿಯಾ ಹೊಸ ಸೋಂಕು ಪ್ಯಾಲೇಸ್ ಗ್ರೌಂಡ್ಗೂ ಕೂಡ ಇದೀಗ ಢವಢವ ಶುರುವಾಗಿದೆ ಅಸ್ಸಾಂ ಮೂಲದ 25 ವರ್ಷದ ಯುವಕನಲ್ಲಿ ಸೋಂಕು ಪತ್ತೆ ಅಂತ ಹೇಳಲಾಗ್ತಾ ಇದೆ ಪ್ಯಾಲೇಸ್ ಗ್ರೌಂಡ್ ಪಕ್ಕದ ಏರಿಯಾದಲ್ಲಿ ರೂಮ್ನಲ್ಲಿ ವಾಸವಾದಂತಹ ಯುವಕ ಈತ ಒಟ್ಟು 3 ಜನ ಒಂದೇ ರೂಮ್ನಲ್ಲಿ ಇದ್ರು ಸದ್ಯ ಬೇರೆಯವರು ಅಂದ್ರೆ ಯಾರೆಲ್ಲ ರೂಮಲ್ಲಿ ಇದ್ರು ಅವರೆಲ್ಲರೂ ಕೂಡ ಕ್ವಾರಂಟೈನ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ಯಾಲೇಸ್ ಗ್ರೌಂಡ್ ಆಸುಪಾಸಿಗೂ ಕೂಡ ಇದೀಗ ಢವಢವ ಶುರುವಾಗ್ಬಿಟ್ಟಿದೆ ಒಂದೇ ರೂಮಲ್ಲಿ ವಾಸ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಕಾಮನ್ ಟಾಯ್ಲೆಟ್ ಅನ್ನು ಕೂಡ ಯೂಸ್ ಮಾಡಿರ್ತಾರೆ ವಾಶ್ರೂಮ್ ಅನ್ನು ಕೂಡ ಯೂಸ್ ಮಾಡಿರ್ತಾರೆ ಇತ್ತೀಚೆಗೆ ಬರ್ತಾ ಇರುವಂತಹ ವರದಿಗಳ ಪ್ರಕಾರ ಯಾರೆಲ್ಲ ಕಾಮನ್ ಟಾಯ್ಲೆಟ್ ಅನ್ನ ವಾಶ್ರೂಮ್ ಅನ್ನ ಯೂಸ್ ಮಾಡ್ತಾರೋ ಅಂತವರಲ್ಲಿ ಕೊರೋನಾ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇವರ ಟೆಸ್ಟ್ ಆದ ನಂತರ ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ ಉಳಿದವರ ಕಥೆ ಏನು ಅನ್ನೋದನ್ನ
ಓಕೆ, ಎಲ್ಲ ಬೆಳವಣಿಗೆಗಳ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ನಂದಿನಿ, ಈ ಕ್ಷಣದವರೆಗೂ 9 ಕೇಸ್ ಸಾಧ್ಯತೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ಇದರ ಡೀಟೇಲ್ಸ್ ಏನು? ಅದರ ಜೊತೆಗೆ ಸುಮಾರು ಅರ್ಧದಷ್ಟು ಬೆಂಗಳೂರಿಗೆ ಕೊರೋನಾ ಇದೀಗ ಆವರಿಸ್ಕೊಂಡ್ಬಿಟ್ಟಿದೆ. ಪ್ರತಿದಿನ ದಾಖಲಾಗ್ತಾ ಇರುವಂತಹ ಕೇಸ್ಗಳಲ್ಲಿ ಅತಿ ಹೆಚ್ಚು ಹೊಸ ಏರಿಯಾಗಳಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಮುಂಬರುವ ದಿನದಲ್ಲಿ ಬೆಂಗಳೂರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿನ ಸಭಾ ಖಂಡಿತವಾಗಿಯೂ ಸಹ ಬೆಂಗಳೂರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಂದು ಕಡೆ ಮಹಾರಾಷ್ಟ್ರದಿಂದ ಕಳ್ಳ ಮಾರ್ಗದಲ್ಲಿ ಬಂದಿರೋದು ನೋಡೋದಾದ್ರೆ, ಇವತ್ತು ಬೆಳ್ಳಂ ಬೆಳಗ್ಗೆ 9 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಈಗ ನೀವು ಅದ್ರ ಲಿಸ್ಟ್ಗಳನ್ನ ನೋಡೋದಾದ್ರೆ ಚಾಮರಾಜಪೇಟೆಯಲ್ಲಿ ಕೊರೋನಾ ನಿಲ್ತಾನೆ ಇಲ್ಲ. ಹೊಸ ಹೊಸ ಏರಿಯಾ ಅಂತ ನೋಡೋದಾದ್ರೆ ಕಾಳಿದಾಸ ಲೇಔಟ್ ಇರಬಹುದು, ಜಕ್ಕಸಂದ್ರ ಇರಬಹುದು, ಭೈರಸಂದ್ರ ಇರಬಹುದು, ಕೆಂಪೇಗೌಡ ನಗರ ಇರಬಹುದು, ಇಟ್ಟಮಡು ಇರಬಹುದು. ಹೀಗೆ ಒಂದಲ್ಲ ಎರಡಲ್ಲ ಎಲ್ಲಾ ಕಡೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತವೆ. ಗ್ರೀನ್ ಝೋನ್ ವಾರ್ಡ್ಗಳಲ್ಲೂ ಸಹ ಕೊರೋನಾ ಕೆನ್ನಾಲಿಗೆ ತೆರಿತಾ ಇದೆ. ಹೀಗೆ ಮುಂದುವರೆದ್ರೆ ಗ್ರೀನ್ ಝೋನ್ ವಾರ್ಡ್ಗಳ ಸಂಖ್ಯೆ ಈಗಾಗಲೇ 84-83% ಇಳಿಕೆ ಆಗಿದೆ. ರೆಡ್ ಝೋನ್ಗಳು ವಾರ್ಡ್ಗಳಾಗ್ತಿವೆ. 198ರಲ್ಲಿ ಕೇವಲ 40 ವಾರ್ಡ್ಗಳಲ್ಲಿ ಮಾತ್ರ ಇತ್ತು ಅಂತ ಭಯ ಇತ್ತು, ಆದ್ರೆ ಈಗ ಅದರ ಡಬಲ್ ಆಗ್ಬಿಟ್ಟಿದೆ. ಹೀಗೆ ಮುಂದುವರೆದ್ರೆ 198 ವಾರ್ಡ್ಗಳಲ್ಲೂ ಸಹ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹಬ್ಬಿ ಇಡೀ ಬೆಂಗಳೂರು ಅಂದ್ರೆ 198ರಲ್ಲಿ 80-99% ಈಗಾಗಲೇ ವಾರ್ಡ್ಗಳಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಹೊಸ ಹೊಸ ಏರಿಯಾಗಳಲ್ಲಿ ಕಂಡು ಬರ್ತಿದೆ ಈ ಪ್ರಕರಣ. ಹೀಗೆ ಮುಂದುವರೆದ್ರೆ 198 ವಾರ್ಡ್ಗಳಲ್ಲೂ ಸಹ ರೆಡ್ ಝೋನ್ ವಾರ್ಡ್ಗಳಾಗಿ ಬದಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಭಾ, ಓಕೆ, ಒಂದ್ ಕಡೆ ಅನ್ಲಾಕ್ ಆಗ್ತಾ ಇರುವಂತಹ ಪರಿಣಾಮ, ಮತ್ತೊಂದು ಕಡೆ ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಎಲ್ಲಾ ವಾರ್ಡ್ಗಳಲ್ಲೂ ವ್ಯಾಪಿಸ್ತಾ ಹೋಗ್ತಾ ಇದೆ. ಹಾಗಾದ್ರೆ ಬಿಬಿಎಂಪಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಮುಂಬರುವ ದಿನಗಳಲ್ಲಿ? ಸಭಾ, ಆರೋಗ್ಯ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಇಬ್ರು ನಿರ್ಲಕ್ಷ್ಯ ತೋರಿದ್ದಾರೆ ಅಂತಾನೆ ಹೇಳಬಹುದು. ಗ್ರೀನ್ ಝೋನ್ ವಾರ್ಡ್ಗಳಲ್ಲಿ ಯಾರ್ಯಾರು ಸೋಂಕಿತರು ಇರ್ತಾರೆ, ಇಲ್ಲ ಲಕ್ಷಣಗಳಿರುತ್ತೆ, ಅವರು ಹೋರಾಡದಿರೋ ರೀತಿ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು, ಆದ್ರೆ ಅದ್ಯಾವುದೂ ಸಹ ಆಗೇ ಇಲ್ಲ. ಗ್ರೀನ್ ಝೋನ್ ರೆಡ್ ಝೋನ್ ವಾರ್ಡ್ಗಳಲ್ಲಿ ಎಲ್ಲರೂ ಸಹ ಓಡಾಡ್ತಾ ಇದ್ದಾರೆ, ಯಾವುದೇ ವ್ಯತ್ಯಾಸ ಇಲ್ಲ. ಲಾಕ್ಡೌನ್ ಸಡಿಲಿಕೆಯ ನಂತರದಲ್ಲಿ ನೀವು ಬೆಳವಣಿಗೆಗಳನ್ನ ನೋಡೋದಾದ್ರೆ ಎಲ್ಲಂದ್ರೆ ಅಲ್ಲಿ ಓಡಾಡೋದಿರ್ಬಹುದು, ಸಾಮಾಜಿಕ ಅಂತರ ಮರ್ತಿರೋದಿರ್ಬಹುದು, ಮಾಸ್ಕ್ ಹಾಕದೇ ಇದ್ರೆ ಕ್ರಮ ಕೈಗೊಳ್ತೀವಿ ಅಂದ್ರು ಅದೂ ಸಹ ಮಾಡ್ತಿಲ್ಲ. ಮಾಸ್ಕ್ ಹಾಕ್ದಿರೋರ್ಗೆ ಎಲ್ರಿಗೂ ಫೈನ್ ಆಗ್ತಿರುವಂತಹ ಸಂಖ್ಯೆಯು ಕಡಿಮೆ ಆಗ್ತಿದೆ. ಇನ್ನು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳೋದಾಗ್ಲಿ ಇಲ್ಲ ಎಚ್ಚರಿಕೆಯನ್ನ ನೀವು ಕೇಳೋದಾದ್ರೆ, ಈವರೆಗೂ ಸಹ ರಾಜ್ಯದಲ್ಲಿ ಬೆಂಗಳೂರು ರಾಜಧಾನಿ ಆಗಿದೆ, ಇಲ್ಲೂ ಸಹ ಬೆಡ್ಗಳ ವ್ಯವಸ್ಥೆಯನ್ನ ಯಾವುದೂ ಸಹ ಅಚ್ಚುಕಟ್ಟಾಗಿ ಆಗಿಲ್ಲ. ಹಾಗಾಗಿ ದಿನೇ ದಿನೇ ಅರ್ಧ ಬೆಂಗಳೂರು ಕೊರೋನಾ ಪಾಸಿಟಿವ್ ಆಗೋದಕ್ಕೆ ಕಾರಣವಾಗಿದೆ. ಸಭಾ,